ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಇರೋದ್ರಿಂದ ಈಗ ಪುತ್ರಿಯ ಜೊತೆಯಲ್ಲಿ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ ಸಂಸದೆ ಮಂಗಳ ಅಂಗಡಿ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಕೈ ತಪ್ಪುತ್ತೆ ಅಂತ ಸುದ್ದಿ ಹಾಗಾಗಿ ಡೆಲ್ಲಿಗೆ ಬಂದಿದ್ದಾರೆ ಬೆಂಗಳೂರಿನಿಂದ ಸ್ಫೂರ್ತಿ ಪಾಟೀಲ್ ಶ್ರದ್ಧಾ ಶೆಟ್ಟರ್ ದೆಹಲಿಗೆ ಪ್ರಯಾಣವನ್ನು ಮಾಡಿದ್ದಾರೆ ವರಿಷ್ಠರನ್ನ ಭೇಟಿಯಾಗ್ತಾರೆ ಇನ್ನೊಂದು ಅವಧಿಗೆ ಟಿಕೆಟ್ ಕೊಡಿ ಅಂತ ಮನವಿ ಮಾಡ್ತಾರೆ ಮತ್ತೊಂದು ಕಡೆ ಅಂಗಡಿ ಕುಟುಂಬದ ಪರವಾಗಿ ಮಾಜಿ ಸಿ ಜಗದೀಶ್ ಶೆಟ್ಟರು ಕೂಡ ಲಾಬಿ ಮಾಡ್ತಾ ಇದ್ದಾರಂತೆ ಬಿ ಎಸ್ ವೈ ಮತ್ತು ವಿಜೇಂದ್ರ ಮೂಲಕ ಅಂಗಡಿ ಕುಟುಂಬದ ಪರ ಶೆಟ್ಟರ್ ಲಾಬಿ ಆ್ಯಕ್ಚುಲಿ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಇದೆ ಶೆಟ್ಟರ್ ಅವರು ಇವತ್ತು ಮಾತನಾಡಿದ್ದಾರೆ ಆ್ಯಕ್ಚುಲಿ ಪಕ್ಷ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧ ಹಾವೇರಿ ಬಗ್ಗೆ ಚರ್ಚೆ ಆಗಿತ್ತು ಧಾರವಾಡದಲ್ಲಿ ನಿಂತ್ಕೊಳ್ಳಿ ಅಂತ ಚರ್ಚೆ ಆಗಿತ್ತು ಬಟ್ ಇವಾಗ ಯಾರು ಎರಡು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗೋಗಿದೆ ಹಾಗಾಗಿ ಬೆಳಗಾವಿಯಿಂದ ನಂಗೆ ಗೊತ್ತಿಲ್ಲ ಪಕ್ಷ ಸ್ಪರ್ಧೆ ಮಾಡಿ ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಅವ್ರು ಬೀಗರೇ ಆಗಬೇಕು ಮಂಗಳ ಅಂಗಡಿ ಅವ್ರಿಗೆ ಆಗಬೇಕು ಹಾಗಾಗಿ ಅವ್ರ ಪರವಾಗೂ ಕೂಡ ಲಾಬಿಯನ್ನು ಮಾಡಿದ್ದಾರೆ ಅಂತಿಮವಾಗಿ ಈ ಲಾಬಿ ಗಿಬಿಗೆಲ್ಲ ಅವರು ಮನೆ ಹಾಕ್ತಾರೆ ಹೈಕಮಾಂಡ್ ಇಲ್ವಾ ಕಾದ್ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ ದಿಲೀಪ್ ಈ ಹಿಂದೆನೇ ಈ ಕೆಲಸವನ್ನು ಮಂಗಳ ಅಂಗಡಿ ಅವ್ರು ಮಾಡ್ಬೋದಾಗಿತ್ತು ಟಿಕೆಟ್ ನನಗೆ ಸಿಗುತ್ತೆ ಅಂತ ವಿಪರೀತವಾದ ವಿಶ್ವಾಸದಲ್ಲಿದ್ದರಾ ಹೇಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೌದು ಅರವಿಂದ್ ಹಿಂದೆ ಕೂಡ ನಂತರ ಒಂದು ಪ್ರಯತ್ನ ಮಾಡಬೇಕಿತ್ತು ಯಾವಾಗ ಆ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ರು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವರ ಮನೆಗೆ ಹೋಗಿ ಭೇಟಾಗಿರುವಂತದ್ದು ಮತ್ತು ಆ ವಿಚಾರದಲ್ಲೇ ಹೇಳಿದ್ರು ಏನಂದ್ರೆ ಈ ಸಾರಿ ನನಗೆ ಟಿಕೆಟ್ ಬೇಡ ನನ್ನ ಪುತ್ರಿಗೆ ಕೊಡಬೇಕು ಹಾಗೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡ್ರೆ ಅಂತ ಮಾಹಿತಿ ಇರುವಂತದ್ದು ಹೀಗಾಗಿ ಇವತ್ತು ಪುತ್ರಿಗೆ ಕೈ ತಪ್ತಾ ಇದೆ ಅಂತ ವಿಚಾರದಲ್ಲಿ ಆ ಇನ್ನು ಮಾಜಿ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ ಅವರು ಕೂಡ ಬಹಳಷ್ಟು ಲಾಬಿಯನ್ನ ಮಾಡ್ತಾ ಇದ್ರೆ ಅವರ ಸೊಸೆಗೆ ಕೊಡಿಸ್ಬೇಕು ಹಾಗೆ ಅಂತೇಳಿ ಇನ್ನೊಂದು ಕಡೆ ನಂತರ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅಂದ್ರೆ ಪುತ್ರಿ ಮತ್ತೆ ಸಂಸದೆ ಮಂಗಲ ಅಂಗಡಿ ಅವರು ದೈಲಿಗೆ ದೊಡಾಯಿಸಿರುವಂತದ್ದು ಏನು ವಿಚಾರ ಹೇಳತ್ತ ಇಲ್ಲ ಆದ್ರೆ ದೆಹಲಿ ಪ್ರಯಾಣ ಅಂತ ಬಯಸಿರುವಂತದ್ದು ಹೀಗಾಗಿ ಒಂದಿಷ್ಟು ಈಗಲೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಕಗ್ಗಟ್ಟಾಗಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ